ನಾನು ಇವತ್ತು ನಿಮ್ಮ ಜೊತೆ ಬೇಕರಿ ಸ್ಟೈಲ್ ಕೋಡ್ಬಳೆ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ವಿಡಿಯೋ ನೋಡಾಕತ್ತೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ವಿಡಿಯೋಸನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೀಗೆ ನಂಗೆ ಸಪೋರ್ಟ್ ಮಾಡಿರಿ. ಕೋಡ್ಬಳೆ ಮಾಡೋಕೆ ನಾನು ಇವತ್ತು ಅರ್ಧ ಕಪ್ ಮೈದಾ ಹಿಟ್ಟು ತೊಗೊಂಡಿನಿ, ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿನಿ, ಮತ್ತು ಖಾರ ತೊಗೊಂಡಿನಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕೋಬೇಕು. ಒಂದು ಸ್ವಲ್ಪ ತುಪ್ಪ ತೊಗೊಂಡಿನಿ, ಒಂದು ಸ್ವಲ್ಪ ಜೀರಿಗೆ ತೊಗೊಂಡಿನಿ, ಮತ್ತು ಒಂದು ಸ್ವಲ್ಪ ಅಜ್ವಾಯಿನ್ ತೊಗೊಂಡಿನಿ. ಈಗ ಒಂದು ಕಡಾಯಿ ಒಳಗೆ 1.5 ಕಪ್ ನೀರು ಹಾಕೋಬೇಕು. ಫ್ಲೇಮ್ ಯಾವಾಗಲೂ ಮೀಡಿಯಂ ಒಳಗೆ ಇಟ್ಕೋಬೇಕು. ಆ ನೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನೀವು ಎಷ್ಟು ಖಾರ ತಿಂತೀರಿ ಅದನ್ನು ನೋಡಿಕೊಂಡು ಖಾರ ಹಾಕೋಬೇಕು. ಅರ್ಧ ಸ್ಪೂನ್ ಅರಿಶಿನ ಹಾಕೋಬೇಕು, 1 ಸ್ಪೂನ್ ಜೀರಿಗೆ ಹಾಕೋಬೇಕು, ಮತ್ತು 1 ಸ್ಪೂನ್ ಅಜ್ವಾಯಿನ್ ಹಾಕೋಬೇಕು. ಅದನ್ನು ಚಂದಂಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಕುದಿಯಾಕ್ಬಿಡಬೇಕು. ಅದು ಚಂದಂಗೆ ಕುದಿಬೇಕು, ಯಾಕಂದರೆ ಅಜ್ವಾಯಿನ್ ಮತ್ತು ಜೀರಿಗೆ ಹಾಕ್ಕೊಂಡಿರ್ತೀವಲ್ಲ ಅದು ಚಂದಂಗೆ ಫ್ಲೇವರ್ ಬಿಡ್ತದೆ. ಈ ಮಿಕ್ಸರನ್ನು ಒಂದು 5 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು, ಅದು ಚಂದಂಗೆ ಕುದ್ದಿರ್ತದೆ. ಈಗ ಇದಕ್ಕೆ ನಾನು 1 ಸ್ಪೂನ್ ತುಪ್ಪ ಹಾಕೋತೀನಿ. 5 ಮಿನಿಟ್ಸ್ ಕುದಿಯೋದಾಗೋಣ. ಅದಕ್ಕೆ ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚಂದಂಗೆ ಮಿಕ್ಸ್ ಮಾಡ್ಕೋತೀನಿ. ಮೈದಾ ಹಿಟ್ಟನ್ನು ಯಾವುದೇ ಲಂಪ್ಸ್ ಇರಲಾರ್ದೆ ನಾವು ಕಲಿಸ್ಬೇಕು, ಚಂದಂಗೆ ಸಾಫ್ಟಾಗಿ ಕಲಿಸ್ಬೇಕು. ಈ ಹಿಟ್ಟನ್ನು ಒಂದು ಸ್ವಲ್ಪ ಮಿದ್ದಿ ಮಿದ್ದಿ ಚಂದಂಗೆ ನಾದ್ಕೋಬೇಕು. ಅಂದರೆ ಅದು ಹಿಟ್ಟು ಸಾಫ್ಟಾಗಿ ಬರ್ತದೆ, ಕೋಡ್ಬಳೆ ಕ್ರಿಸ್ಪಿಯಾಗಿ ಚಂದಂಗೆ ಬರ್ತವೆ. ಈಗ ಈ ಹಿಟ್ಟನ್ನು ತೊಗೊಂಡು ಚಂದಂಗೆ ಕೋಡ್ಬಳೆನ ಮಾಡ್ಕೋಬೇಕು. ಈಗ ನೋಡ್ರಿ, ನಾನು ತೋರ್ಸಾಕತ್ತೀನಿ. ಅದೇ ರೀತಿ ನೀವು ಕೋಡ್ಬಳೆಗಳನ್ನು ಮಾಡ್ಕೋರಿ. ನಿಮಗೆ ಯಾವ ಶೇಪ್ ಬೇಕೋ, ಯಾವ ಸೈಜ್ ಒಳಗೆ ಬೇಕೋ ಆ ಶೇಪ್ ಒಳಗೆ ಆ್ಯಂಡ್ ಸೈಜ್ ಒಳಗೆ ನೀವು ಮಾಡ್ಕೋಬೇಕು. ನೋಡ್ರಿ, ಇಲ್ಲಿ ನಾನು ಎಲ್ಲ ಒಮ್ಮೆ ರೆಡಿ ಮಾಡಿ ಇಟ್ಕೊಂಡಿನಿ. ಈಗ ಬಿಸಿ ಎಣ್ಣೆ ಒಳಗೆ ನಾವು ರೆಡಿ ಮಾಡಿ ಇಟ್ಕೊಂಡಂಥ ಕೋಡ್ಬಳೆನ 1 ಬೈ 1 ಕರ್ಕೋಬೇಕು. ಫ್ಲೇಮ್ ಯಾವಾಗಲೂ ಮೀಡಿಯಂ ಒಳಗೆ ಇಡಬೇಕು. ಲೋನೂ ಇಡಬಾರ್ದು, ಹೈನೂ ಇಡಬಾರ್ದು. ಲೋ ಇಟ್ಟರೆ ಅವು ಭಾಳ ಕಲರ್ ಚೇಂಜ್ ಆಗ್ತವೆ, ಮತ್ತು ಭಾಳ ಅಂದ್ರೆ ಭಾಳ ಕಡಕ್ ಆಗ್ತವೆ. ಹೈ ಇಟ್ರಿ ಅಂತಂದ್ರೆ ಕಲರ್ ಫುಲ್ ಚೇಂಜ್ ಆಗಿ ಹೊತ್ತಿದೋ ಟೈಪ್ ಆಗ್ತದೆ. ಸೊ ಮೀಡಿಯಂ ಒಳಗೆ ಇಟ್ಟರೆ ಅಂದ್ರೆ ಕ್ರಿಸ್ಪಿ ಆಗೂ ಬರ್ತೈತಿ, ಟೇಸ್ಟಿ ಆಗೂ ಬರ್ತೈತಿ. ಸೊ ಯಾವಾಗಲೂ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಟು ಕರಿಬೇಕು. ಕೋಡ್ಬಳೆ ಒಂದು ಸ್ವಲ್ಪ ಲೈಟ್ ಬ್ರೌನ್ ಆದಮೇಲೆ ನೀವು ಅದನ್ನು ತಕ್ಕೊಂಡು ಬಿಡಬೇಕು. ಅಷ್ಟರೊಳಗೆ ಆಗಿರ್ತಾವೆ ಅವು ಕೋಡ್ಬಳೆ ಕ್ರಿಸ್ಪಿಯಾಗಿ. ನೋಡ್ರಿ, ಸ್ಪೈಸಿ ಆ್ಯಂಡ್ ಕ್ರಿಸ್ಪಿ ಬೇಕ್ರಿ ಸ್ಟೈಲ್ ಕೋಡ್ಬಳೆ ರೆಡಿ ಆದು. ನೀವು ಈ ರೀತಿ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಂಜಾಯ್ ಮಾಡ್ಬೋದು. ಮತ್ತೆ ಮುಂದಿನ ವಿಡಿಯೋ ಒಳಗೆ ಸಿಗ್ತೀನಿ. ಬಾಯ್.